ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರವಣ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಹಿರಿಯ ಜೆ ಡಿ ಎಸ್ ಮುಖಂಡರು. ಸರ್, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಡಾಕ್ಟರ್ ವಾಮನಾಚಾರ್ಯ ಅವರು, ಬಿ ವಿ ಆಚಾರ್ಯ ಅವರು ಹೇಳಿದಾಗೆ ಅರ್ಧ ಸಿಹಿ ಅರ್ಧ ಕಹಿ, ಆದರೆ ಇಷ್ಟು ಸಿಹಿ ಸುದ್ದಿನೂ ಕೇಳದೆ ಯಾವುದೋ ಕಾಲ ಆಗಿಬಿಟ್ಟಿತ್ತು ಕರ್ನಾಟಕ. ಆ ಲೆಕ್ಕದಲ್ಲಿ ಸಂಭ್ರಮಾಚರಣೆಯ ದಿನ ಹೌದಾಯಿತು. ನಮಗೂ ಒಂದು ಲೆವೆಲ್ವರೆ ಖುಷಿಯಾಗಿದೆ. ಬಟ್ ನಮ್ದೇನು ಅನಿಸಿಕೆ ಇತ್ತು, ಕರ್ನಾಟಕಕ್ಕೆ ಏನು ಬೇಕಾಗಿತ್ತು ಅನ್ನೋದನ್ನು ಒಂದು ಸಲ ಕರ್ನಾಟಕ ಜನತೆ ಗೊತ್ತಾಗಲಿ ಅಂತ ಒಂದು 5-6 ಪಾಯಿಂಟ್ನ ಹೇಳ್ತೇನೆ. ಒಟ್ಟು 736 ಟಿ ಎಮ್ ಸಿ ಏನಲ್ಲಿ ಅವೈಲೇಬಲ್ ವಾಟರ್ ಇತ್ತು, ಅವೈಲೇಬಲ್ ವಾಟರ್ ಇದಕ್ಕಿಂತ ಎಕ್ಸ್ಟ್ರಾ ಇದೆ, ಅದನ್ನು ಸಮನಾಗಿ ಇಕ್ವಿಟಬಲ್ ಜಸ್ಟಿಫೈಯಬಲ್ ಡಿಸ್ಟ್ರಿಬ್ಯೂಷನ್ ಆಗಬೇಕು ಅಂತ ನಮ್ದಿತ್ತು. ಎರಡನೇದು, ತಮಿಳ್ನಾಡಿಗೆ 192 ಟಿ ಎಮ್ ಸಿ ನೀರು ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ಅಲ್ಲಿ ಹೇಳಿದ್ವಿ. ಬೆಂಗಳೂರಿನ ಕುಡಿಯುವ ನೀರನ್ನು ವ್ಯಾಲಿಯಲ್ಲಿ ಜಾಯಿನ್ ಮಾಡ್ಕೋಬೇಕು, ಈಗಲೂ ಅದು ಕ್ಲಿಯರ್ ಆಗಿಲ್ಲ. 4 ಟಿ ಎಮ್ ಸಿ ಕೊಡ್ತೇವೆ ಎಕ್ಸ್ಟ್ರಾ ಅಂತ ಹೇಳಿದರೂ ಕೂಡ ನೀವು ವ್ಯಾಲಿಯಲ್ಲಿ ಕನ್ಸಿಡರ್ ಮಾಡಿದಿರೋ ಇಲ್ಲ ಗೊತ್ತಿಲ್ಲ, ಒಂದು ಥರ್ಡ್ ಮಾತ್ರ ಮಾಡ್ತಾರಂತೆ. ಅದು ಹೆಂಗೆ ಮಾಡ್ತಾರೋ ಅನ್ನೋದಕ್ಕೆ ಸೈಂಟಿಫಿಕ್ ಆದಂಥ ಬ್ಯಾಕ್ಗ್ರೌಂಡ್ ಇಲ್ಲ. ನಾವು ಅದನ್ನು ಹೇಳಿದ್ವಿ, ಮೇಕೆದಾಟು ಕಟ್ಟಲಿಕ್ಕೆ ನಮಗೆ ಪರ್ಮಿಷನ್ ಸಿಗಬೇಕು, ಯಾಕೆಂದರೆ ಫ್ಲಡ್ ಏನಾಗುತ್ತೆ, ನೀರು ಎಕ್ಸ್ಟ್ರಾ ಬಂದಿದ್ದನ್ನು ಸ್ಟೋರ್ ಮಾಡಿ ನಿಮಗೆ ಅವಶ್ಯವಿದ್ದಾಗ ಬಿಡ್ತೇವೆ, ನಾವು ಪವರ್ ಜನರೇಟ್ ಮಾಡ್ಕೊಳ್ತೇವೆ ಅನ್ನೋ ಪ್ರಾಜೆಕ್ಟ್ ಅಲ್ಲಿದ್ದದ್ದು. ನಿರ್ವಹಣಾ ಮಂಡಳಿ ಬೇಡ, ಅದರ ಬಗ್ಗೆ ಚಕಾರ ಇಲ್ಲ ಈ ಜಜ್ಮೆಂಟ್ನಲ್ಲಿ. ಅದಕ್ಕೇನೆ ನಿರ್ವಹಣಾ ಮಂಡಳಿ ಬೇಡ ಅನ್ನೋದು ನಮ್ಮದು ಸ್ಪಷ್ಟ ನಿಲುವು ಮೊದಲಿನಿಂದನೂ ಇತ್ತು. ತಮಿಳುನಾಡಿನ 20 ಟಿ ಎಮ್ ಸಿ ಅಂತರ್ಜಲವನ್ನು ಅಕೌಂಟಿಗೆ ತಗೊಳ್ಳಿ ಅಂತಿತ್ತು, ಅದು ಒಂದನ್ನು ಕನ್ಸಿಡರ್ ಮಾಡಿದ್ದಾರೆ. 1924 ಒಪ್ಪಂದ ಅನ್ಡೆಮೋಕ್ರೆಟಿಕ್, ಯಾಕಂದರೆ ಅವಾಗ ಡೆಮೋಕ್ರೆಟಿಕ್ ಸರ್ಕಾರಗಳೇ ಇರಲಿಲ್ಲ, ಅದನ್ನು ಒಪ್ಪಬಾರ್ದು ಅಂತ. ಕೆರೆಗಳಲ್ಲಿ ಕೂಡ ಕರ್ನಾಟಕದಲ್ಲಿ ನಾವು ನೀರನ್ನು ಉಣಿಸಿದ್ದೇವೆ, ಅದನ್ನು ಈಗ ಅವರು ಲೆಕ್ಕಕ್ಕೆ ತೊಗೋಬೇಕು ಅಂತ ಏನು ಹೋದ ಸಲ ಅಪ್ಲೈ ಮಾಡಿದ್ರು, ಅದನ್ನು ತೊಗೋಬಾರ್ದು ಅನ್ನೋದು ನಮ್ಮ ಡಿಮ್ಯಾಂಡ್ ಇದೆ. ಮಳೆ ಇಲ್ಲದಾಗ ಅಂದರೆ ಡಿಸ್ಟ್ರೆಸ್ ಪೀರಿಯಡಲ್ಲಿ ನಮ್ಮ ಸೊಲ್ಯೂಷನ್ ಏನು ಅನ್ನೋದ್ರ ಬಗ್ಗೆ ಈಗಲೂ ಹೇಳಿಲ್ಲ. ನೀವು ಹೇಳಿದಿರಿ 18.5 ಜಾಸ್ತಿ, 19 ಟಿ ಎಮ್ ಸಿಗಿಂತ ನೀರು ಹೆಚ್ಚಿಗೆ ನಮಗೆ ಕೊಟ್ಟಿದ್ದೀರಿ, ಒಪ್ತೇವೆ 20 ಟಿ ಎಮ್ ಸಿನೇ ಇಟ್ಕೊಳ್ಳೋಣ, ಬಟ್ ಇದಕ್ಕಿಂತ ಬಹಳ ಕಮ್ಮಿ ಇರುತ್ತೆ ಮಳೆ ನೀರು, ಆವಾಗ ಏನು ಮಾಡ್ಬೇಕು ನಾವು ಅನ್ನೋದನ್ನು ಇನ್ನೂ ಹೇಳಿಲ್ಲ. ಈ ಹಿಂದಿನ ಜಜ್ಮೆಂಟ್ ವ್ಯಾಲಿಡ್ ಆಗಲ್ವಾ ಸರ್? ಅವಾಗ ಎಷ್ಟು ಪ್ರಮಾಣದಲ್ಲಿ ನೀರು ಕಡಿಮೆ ಇದೆಯೋ ಅಷ್ಟು ಪ್ರಮಾಣದಲ್ಲಿ ನೀರು ಕಡಿಮೆ ಅಂತ ಹೇಳಿದೆ ಹಿಂದಿನದ್ರಲ್ಲಿ. ಇದರಲ್ಲಿ ಅವರು ಕ್ಲಿಯರ್ ಆಗಿ ಹೇಳಬೇಕಾಗಿತ್ತು, ನಿಮಗಿಷ್ಟು ನಿಮಗಿಷ್ಟು. ಇನ್ನೊಂದು ನಮ್ಮ ಪ್ರಾಬ್ಲಮ್ ಏನು ಅಂದರೆ ಮಂತ್ಲಿ ಕೋಟಾ ಏನು ಕೊಡ್ತೀರಿ, ರೇಷನ್ ಕಾರ್ಡ್ ಹಿಡ್ಕೊಂಡು ಹೋಗಿ ಇಷ್ಟು ನೀರು ಬಿಡು ಅಂತ, ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ವಿ. ಯಾಕೆಂದ್ರೆ ನಮ್ಮಲ್ಲಿ ಯಾವಾಗ ಮಳೆ ಬರುತ್ತೆ ನೀರಿರುತ್ತೆ ಆವಾಗ ಬಿಡ್ತೇವೆ ಅಂತ. ಮೂರನೇ ಬೆಳೆಯನ್ನು ತಮಿಳ್ನಾಡಿನವ್ರು ಬೆಳೆದ್ಬಿಟ್ಟು ನಮ್ಮ ಸಾಂಬಾ ಬೆಳೆ ಹಾಳಾಗ್ತಾ ಇದೆ ಅಂತ ಕೂಗಬಾರ್ದು. ನೀವು ಮೆಟ್ರಾಲಜಿಕಲ್ ಅಂದರೆ ಹವಾಮಾನ ವರದಿಯನ್ನು ತಗೊಂಡು ಮಳೆ ಆಗುತ್ತೋ ಇಲ್ಲೋ, ನಮ್ಮ ಡ್ಯಾಮ್ ಪರಿಸ್ಥಿತಿ ಏನಿದೆ ಅನ್ನೋದನ್ನು ನೋಡ್ತಾನೆ ನೀವು ಮೂರನೇ ಬೆಳೆಯನ್ನು ಬೆಳಿಬೇಕು. ನಮ್ದು ಇನ್ನೊಂದು ಡಿಮ್ಯಾಂಡ್ ಇತ್ತು, ರಿವ್ಯೂಗೆ ಪ್ರೊವಿಷನ್ಸ್ ಇರಬೇಕು ಅಂತ. ಈಗ 15 ವರ್ಷ ನಮಗೀಗ ರಿವ್ಯೂಗೆ ವಿದೇಶಿ ಅವಕಾಶ ಇಲ್ಲ ಇಲ್ಲ. ಈಗ ಈ ಒಟ್ಟು ಇದರಿಂದ ಆದಂಥ ಒಂದೇನು ಅಂದರೆ ಹೋರಾಟಕ್ಕಿಂತನೂ ಟೆಕ್ನಿಕಲ್ ಡಿಟೇಲ್ಸ್ ಮತ್ತು ಲೀಗಲ್ ಪ್ರಿಪೇರ್ನೆಸ್ ಇದು ಕೌಂಟ್ ಆಗುತ್ತೆ, ಮತ್ತು ದಟ್ ಪೇಸ್ ಡಿವಿಡೆಂಡ್ ಅನ್ನೋದು ಇವತ್ತಿನ ಈ ಇದರಿಂದ ವ್ಯಕ್ತ ಆಗಿದೆ. ಇಷ್ಟು ನಾನು ಈಗ ನದಿ ನೀರು ನಿರ್ವಹಣಾ ಮಂಡಳಿ ಆಗಬೇಕು ಅಂತ ಹೇಳಿದ ಮೇಲೆ ಕಾವೇರಿ ಚೆಂಡು ಮೋದಿ ಅಂಗಳದಲ್ಲಿ ಅನ್ನೋ ವಿಶ್ಲೇಷಣೆ ಅದೇ ಬಂದಿರೋದು ಈಗ ಮತ್ತೆ ಅದೇ ಶುರುವಾಗುತ್ತೆ. ಇಸ್ ಇಟ್ ರೈಟ್? ಈಗ ಈಗ ಕರ್ನಾಟಕಕ್ಕೆ ನ್ಯಾಯ ಕೊಡೋದು ನರೇಂದ್ರ ಮೋದಿಯವ್ರ ಕೈಯಲ್ಲಿದೆ ಅಂತ. ನ್ಯಾಯ ಕೊಡೋದು ಅಂದ್ರೆ ಹೆಂಗೆ ಕೊಡೋದು? ಯಾಕೆಂದ್ರೆ ಅವರು ಪ್ರಧಾನಮಂತ್ರಿ ಆದ ನಂತರ ಎಲ್ಲ ರಾಜ್ಯಗಳಿಗೂ ಕೊಡಬೇಕು. ಇಷ್ಟೇ ಏನು ಅಂದ್ರೆ ಟೆಕ್ನಿಕಲ್ ಜನರನ್ನು ನೇಮಿಸಬೇಕು, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಅಥವಾ ಬಯಾಸ್ ಇರೋರು ಇರಬಾರ್ದು. ಎಲ್ಲ 4 ರಾಜ್ಯಗಳಿಗೆ ಅವ್ರವ್ರಿಗೆ ಏನು ನೀರು ಹೋಗುತ್ತೆ. ಈಗ ಕೇರಳಕ್ಕೆ ನೀವು 10 ಮೆಂಬರ್ನ ಕೊಡೋಕ್ಕಾಗಲ್ಲ, ಕೇರಳಕ್ಕೆ 1 ಕೊಡ್ಬೋದು ಅಥವಾ ಪಾಂಡಿಚೇರಿಗೆ 1, ಕೇರಳಕ್ಕೆ 2 ಕೊಡ್ಬೋದು. ಈ ರೀತಿಯಿಂದ ಅವ್ರದ್ದು ಎಷ್ಟು ಡ್ಯೂ ಇದೆಯೋ ಅಷ್ಟು ನಂಬರ್ಗಳನ್ನು ಕೊಟ್ಟು ನಮ್ಮದು ಮತ್ತು ತಮಿಳ್ನಾಡದ್ದು ಈಕ್ವಲ್ ಇರೋ ಹಂಗೆ ನೋಡ್ಕೋಬೇಕು, ಅಥವಾ ವಿ ಶುಡ್ ಬಿ ಒನ್ ದ ಅಪರ್ ಹ್ಯಾಂಡ್ ಅಂದರೆ ಮಾತ್ರ ಈ ಇದೇನು ಡಿಸ್ಪ್ಯೂಟ್ ಇದೆ ಇದು ಒಂದು ಲೆವೆಲ್ ಎಂಡಿಗೆ ಬಂದಂಗೆ ಆಗುತ್ತೆ. ಬಟ್ ಈಗಾಗಲೇ ಬಿ ವಿ ಆಚಾರ್ಯರು ಹೇಳಿದ್ದಾರೆ ಏನು ಅಂದರೆ ಟೆಕ್ನಿಕಲ್ ಜನ ಇದ್ದರೆ ಈಗಾಗಲೇ ಆಂಧ್ರದಲ್ಲಿ ಏನು ನಮ್ಮ ತುಂಗಭದ್ರಾ ಅಗ್ರಿಮೆಂಟ್ ಇದೆ, ಇಟ್ ಈಸ್ ಗೋಯಿಂಗ್ ಸ್ಮೂತ್ ವಿದೌಟ್ ಎನಿ ಪ್ರಾಬ್ಲಮ್ಸ್ ಇನ್ ದ ಪಾಸ್ಟ್. ಅಷ್ಟು ನಡೆದ್ರೆ ನಮಗೇನು ಗೊತ್ತಾ, ಇವತ್ತು ಅತ್ಯಂತ ದೊಡ್ಡ ರಿಲೀಫ್ ಆಗಿದ್ದು ಗಲಾಟೆ ನಡೀಲಿಲ್ಲ ಕರ್ನಾಟಕದೊಳಗೆ ಅನ್ನೋದು ನನಗೆ ದೊಡ್ಡ ರಿಲೀಫು. ಯಾಕೆಂದರೆ ಪ್ರತಿಯೊಂದು ಸಲಕ್ಕೂ ಗಲಾಟೆಗಳಾದವರು 7 ದಿವಸ 9 ದಿವಸ ನನ್ನ ಕಣ್ಣೆದುರುಗಡೆ ಇವತ್ತಿಗೂ 1991 ಬಂಗಾರಪ್ಪನವ್ರ ಪಿರಿಯಡ್ ಕಣ್ಣು ಮುಂದೆ ಬರುತ್ತೆ. ತಮಿಳರು ಮನೆಗಳಿಗೆ ನುಗ್ಗಿದ್ದು ಅಥವಾ ತಮಿಳರು ಇಲ್ಲಿ ಬಂದುಬಿಡ್ತಾರೆ ರಾತ್ರಿ ಹೊಡೆದು ಬಿಡ್ತಾರೆ ಅಂತ ಹೇಳಿದ್ದು, ಈ 9-10 ದಿವಸ ಇಲ್ಲಿ ಬೆಂಕಿ ಹಚ್ಚಿದ್ದು, ಮತ್ತು ಆ ಕೊಳ್ಳೇಗಾಲ ಆ ಭಾಗದಲ್ಲಿ ಯಾವುದು ಬಾರ್ಡ್ರಿಗಿತ್ತು ಮೈಸೂರು ಚಾಮರಾಜನಗರ ಆ ಭಾಗದಲ್ಲಿ ಆದಂಥ ಗಲಭೆಗಳನ್ನು ಇವತ್ತು ನೆನೆಸ್ಕೊಂಡ್ರೆ ನನಗೇನು ಅನಿಸುತ್ತೆ ಅಂದರೆ
ಇದು ಮುಗಿದ್ರೆ ಮತ್ತು ಪರ್ಮನೆಂಟ್ ಆಗಿ ಶಾಂತವಾಗಿ ಮುಗಿದ್ರೆ ಹಿಂದೆ ಇದ್ರೆ ನಾವು ತಮಿಳುನಾಡಿನವ್ರು ವೈರಿಗಳು ಅನ್ನೋರಂಗ್ ನೋಡೋ ಪರಿಸ್ಥಿತಿ ತಮಿಳುನಾಡಿನ ಪರಿಸ್ಥಿತಿ. ಅಮ್ಮ ಇಲ್ಲದೆ ಇರೋ ತಮಿಳುನಾಡು ಈ ಸಲ ಮೊಟ್ಟ ಮೊದಲನೇ ಜಜ್ಮೆಂಟ್ ಇದು, ಅಮ್ಮ ಇಲ್ಲದೆ ಇರುವಂತಹ ಜಜ್ಮೆಂಟು. ಅಮ್ಮ ಇಲ್ದಿರೋ ಕಾರಣದಿಂದ ನೀನು ಕರ್ನಾಟಕಕ್ಕೆ ಒಂದು ಗೆಲುವು ಸಿಕ್ಕಿದೆ. ಓಕೆ, ಇದ್ದಿದ್ರೆ ಮತ್ತೆ ಈಗ ಯಾವ ರೀತಿ ತಕರಾರುಗಳು ಇರ್ತಿತ್ತು ಏನೋ ಗೊತ್ತಿಲ್ಲ. ಯಾಕಂತಂದ್ರೆ ನೋಡಿ ಹೇಳೋದು ನೋಡಿ, ಯಾಕೆಂತಂದ್ರೆ ಪೊಲಿಟಿಕಲ್ ಆಗಿ ಸ್ಟೆಬಿಲಿಟಿ ಇಲ್ಲ ಅಲ್ಲಿ. ಒಂದು ಗವರ್ಮೆಂಟ್ ಇದ್ರು ಸರ್, ಇದು ಟೆಕ್ನಿಕಾಲಿಟಿಯಿಂದ ಆಗಿರುವಂತಹ ಗೆಲುವು ಸರ್, 100% ಹೋರಾಟದಿಂದ ಆಗಿರುವಂತಹ ಗೆಲುವು 100%. ಇದನ್ನ ಇಷ್ಟು ವರ್ಷಗಳ ಕಾಲ ಮಾಡಬೇಕಾಗಿತ್ತು. ಈ ಟೆಕ್ನಿಕಲ್ ಗ್ರೌಂಡ್ಸ್ ಏನು ಕೋರ್ಟಲ್ಲಿ ನಾವು ಫೈಟ್ ಮಾಡಬೇಕಾಗಿತ್ತು ಕರ್ನಾಟಕದ ವಾದಗಳು. ಇದನ್ನು ಇಷ್ಟು ವರ್ಷಗಳ ಕಾಲ ಯಾಕೆ ನಾವು ಹಿಂದಕ್ಕಿದ್ವಿ, ಇದು ಮಾಡಬಾರ್ದಾಗಿತ್ತು. ಇದು ಆವಾಗಲೇ ಫೈಟ್ ಮಾಡ್ಕೊಂಡು ಬಂದ್ಬಿಟ್ಟು ಇದೇ ಸೇಮ್ ಟೆಕ್ನಿಕಲ್ ಗ್ರೌಂಡ್ಸನ್ನು ಮುಂದೆ ಇಟ್ಕೊಂಡು ಇಷ್ಟೊಂದು ತೊಂದರೆಗಳಾಗ್ತಾಯಿರಲ್ಲ. ಪ್ಲಸ್ ಏನು ಈ ಕಾವೇರಿ ರಿಯಾಕ್ಷನ್ ಗಲಭೆಗಳು ಬರ್ತಾ ಇದೆ ಪ್ರತಿ ಸಾರಿ ಕಾವೇರಿ ಅಂತ ಕೂಡಲೇ ಇಲ್ಲಿರ್ತಕ್ಕಂಥ ಸ್ಟೇಟಲ್ಲಿ ಇರ್ತಕ್ಕಂಥ ಲಿಂಗ್ವಿಸ್ಟಿಕ್ ಮೆಜಾರಿಟೀಸ್ಗೆ ಎಲ್ಲರಿಗೂ ಒಂದು ಆತಂಕ, ಏನಪ್ಪ ಇದು ಮತ್ತೆ ಕಾವೇರಿ ತೀರ್ಪು ಅಂತ. ತೀರ್ಪು ಕೊಡ್ತಾರೆ ಅದು ಇಲ್ಲಿ ಬೆಂಗಳೂರಲ್ಲಿ ವಾಸ ಮಾಡ್ತಕ್ಕಂಥ ತಮಿಳರಲ್ಲ, ಮತ್ತೆ ಕರ್ನಾಟಕದಲ್ಲಿ ವಾಸ ಮಾಡ್ತಕ್ಕಂಥ ಲಿಂಗ್ವಿಸ್ಟಿಕ್ ಮೆಜಾರಿಟಿ ತಮಿಳರಲ್ಲ. ಕೊಡ್ತಾ ಇರೋದು ತೀರ್ಪು ಸರ್ಕಾರ, ಇದು ಸಾರಿ ಸುಪ್ರೀಂ ಕೋರ್ಟ್ ಮತ್ತು ಟ್ರಿಬ್ಯುನಲ್ ಕೋರ್ಟ್ ತೀರ್ಪು ಕೊಡಬೇಕಾದ್ರೆ ಅದಕ್ಕೆ ಅಲ್ಲೇ ವಾಸ ಮಾಡ್ತಾ ಇರ್ತಕ್ಕಂಥ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ಗೆ ಒಂದು ಸೂಚನೆ ಕೊಟ್ಟು ಅದರಲ್ಲೇ ಪ್ರೊಟೆಕ್ಷನ್ ಕೊಡಬೇಕು, ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಪ್ರೊಟೆಕ್ಷನ್ ಕೊಡಬೇಕು ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗಿತ್ತು ಅವ್ರ ತೀರ್ಪಲ್ಲಿ. ಅದು ಇದುವರೆಗೂ ಮಾಡ್ಕೊಂಬಂದಿಲ್ಲ, ಈಗಲೂ ಮಾಡಿಲ್ಲ. ಈಗ ಬಿ ಜೆ ಪಿ ಹೋಗ್ತಾರಂತ ಸರ್ ಈಗ ಮಾತು ಅದ್ರ ಬಗ್ಗೆನೇ ಹೇಳಿದ್ರು ನಮ್ಗೆ ಆತಂಕ ಇದೆ ಅಂತಂದ್ಬಿಟ್ಟು. ಬಟ್ ಇಷ್ಟು ವರ್ಷಗಳ ಕಾಲ ಕರ್ನಾಟಕದಲ್ಲಿ ಯಾವುದೇ ಕಾವೇರಿಗಳು ಬಂದ ಕೂಡಲೇ ಏನು ತಮಿಳರು ಎಲ್ಲೋ ಪಾಕಿಸ್ತಾನದಿಂದ ಬಂದ್ಬಿಟ್ರು ಎಲ್ಲೋ ಬಂದ್ಬಿಟ್ರು ಅಂತ. ಇದನ್ನು 1956 ಏನು ಭಾಷಾವಾರಿ ಪ್ರಾಂತ್ಯಗಳನ್ನು ವಿಂಗಡಣೆ ಮಾಡಿದ್ರು ಆಗ್ಲೇ ಈ ನದಿ ಪ್ರಾಬ್ಲಮ್ಸ್ ಮತ್ತೆ ಬೇರೆ ಬೇರೆ ಯಾವ ರೀತಿ ಸರ್ ಆಗಿದ್ದಾಗೋ ಇದು ಸರ್, ಈಗ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂದಂಗಿದೆ ಇದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್. ಇದು ಬಹಳ ಸಂತೋಷ ಆಗಿದೆ. ಉಗ್ರಪ್ಪನವ್ರು ಒಪ್ಕೊಳ್ತೀರಾ? ಇದು ನಿಜಕ್ಕೂ ಆಗಿಲ್ಲ, ಹಂಗಾಗಿಲ್ಲ ನೋಡಿ. ನನಗೆ ಈ ತೀರ್ಪನ್ನ ನೋಡಿದ್ರೆ ಒಬ್ಬ ವಕೀಲನಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾನು 90s ನಾನು ಒಂದು ರಿಟನ್ನು ಅನೀವನ್ ಪರ್ಸನಾಲಿಟೀಸ್ ಮಧ್ಯೆ ಆಗಿರತಕ್ಕಂಥ ಅಗ್ರಿಮೆಂಟ್ ಬೈಂಡಿಂಗ್ ಆಗೋದಿಲ್ಲ. ಅದು 1892 ಅಗ್ರಿಮೆಂಟ್ ಇರ್ಬೋದು, 1924 ಅಗ್ರಿಮೆಂಟ್ ಆಗ್ಬೋದು. ಒಂದು ಕಡೆ ಮಡ್ರಾಸ್ ಪ್ರೆಸಿಡೆನ್ಸಿ, ಇನ್ನೊಂದು ಕಡೆ ರಾಜರು ಮೈಸೂರು ಮಹಾರಾಜರ ಮಧ್ಯೆ ಆಗಿರ್ತಕ್ಕಂಥದ್ದು. ಸ್ವತಂತ್ರ ಭಾರತದ ಪ್ರಜೆಗಳ ಮೇಲೆ ಅದು ಬೈಂಡಿಂಗ್ ಆಗೋದಿಲ್ಲ ಅನ್ನೋಂಥ ಗ್ರೌಂಡನ್ನು ನಾನೇ ತೆಗೆದುಕೊಂಡಿದ್ದೆ ಆ್ಯಸ್ ಎ ಲಾಯರ್. ಸೊ ಇದು ಒಂದು ನನಗೆ 1971-72 ಆ ತಮಿಳ್ ಸಂಗಮ್ನವರು ಏನು ಸೂಟ್ ಹಾಕಿದ್ರು, ಅವತ್ತಿನಿಂದ ಇವತ್ತಿನವರೆಗೂ ನೋಡಿದ್ರೆ ನಮ್ಮ ಪರವಾಗಿ ಎಲ್ಲೋ ಒಂದು ಸ್ವಲ್ಪ ಒಂದು ನ್ಯಾಯ ಸಿಕ್ಕಿದೆ ಅನ್ನುವಂಥ ಜಡ್ಜ್ಮೆಂಟು ಇದೆ ಇವತ್ತಿಂದ. ಆದರೆ ಇದರಲ್ಲಿ ನಾನು ಇಷ್ಟು ಸ್ಪಷ್ಟವಾಗಿ ಹೇಳ್ತೇನೆ, ಒಬ್ಬ ವಕೀಲನಾಗಿ ಒಬ್ಬ ಸಾರ್ವಜನಿಕ ಬದುಕಿನಲ್ಲಿ ಇರೋವಂಥದ್ದು, ಇದರಲ್ಲಿ ನನಗೆ ನಿರಾಶೆಯೇ ಹೆಚ್ಚಿದೆ ಹೊರತು ಸಂತೋಷದ ಪಾಯಿಂಟ್ಸು ಭಾಳ ಕಡಿಮೆ ಇದೆ ಪ್ರಮುಖ ಕಾರಣ. ಸೊ ನಾನು ಒಂದು ನಿಮಿಷ ಬರ್ತೇನೆ. ಸೊ ಮೊದಲನೇದು ನಾವು ಕೇಳಿದಂಥ ಏನೇನ ರಿಲೀಫ್ಸ್ ಇದ್ದಾವೆ ಈಗಾಗಲೇ ಅನೇಕ ಸಾರಿ ಹೇಳಿದ್ರು, ಒಂದನ್ನು ಬಿಟ್ಟರೆ ನಾವು ಸುಮಾರು 30 TMCs ಹೆಚ್ಚು ಕೇಳಿದಂಥ ಹಿನ್ನೆಲೆಯಲ್ಲಿ 14.75 TMC ಅಡಿಷ್ನಲ್ ಅಲೋಕೇಷನನ್ನು ಮಾಡಿರುವಂಥದ್ದನ್ನು ಬಿಟ್ಟರೆ, ಅದರ ಜೊತೆಗೆ ಬಿಳುಗುಂಡ್ಲು ಹತ್ರ 192 TMC ಬದಲು 177.25 TMC ಅಕೌಂಟ್ ಕೊಡಬೇಕು ಅನ್ನೋಂಥದ್ದನ್ನು ಬಿಟ್ಟರೆ ಮಿಕ್ಕಿ ಎಲ್ಲವೂ ಸಹ ನಾವು ಕೇಳಿದಂಥ ಪ್ರೇಯರ್ಸ್ಗೆ ವಿರುದ್ಧವಾಗಿ 2008 ಟ್ರಿಬ್ಯುನಲ್ ಅವಾರ್ಡ್ ಏನಿದೆ ಅದರ ವಿರುದ್ಧವಾಗಿ ಇದೆ, ಇದನ್ನು ನಾವು ಗಮನಿಸಬೇಕು. ಎರಡನೇದು ನಿಜ, ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟ್ ಐ ಥಿಂಕ್ ಸೆಕ್ಷನ್ 5 & 6 ಪ್ರಕಾರ ಬೋರ್ಡ್ ಮಾಡಬೇಕು ಅನ್ನೋಂಥದ್ದು ಇದ್ದರೂ ಸಹ ರಾಷ್ಟ್ರದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಟ್ರಿಬ್ಯುನಲ್ ಅವಾರ್ಡ್ಸ್ ಬಂದಿರತಕ್ಕಂಥದ್ದು ದಶಕಗಳಾದರೂ ಸಹ ಟ್ರಿಬ್ಯುನಲ್ ಐ ಮೀನ್ ಬೋರ್ಡ್ಗಳು ಮಾಡದೇ ಇರತಕ್ಕಂಥದ್ದು ಇದೆ ನೋಡಿದ್ದೀವಿ. ಎಸ್ ನೋಡಿದ್ದೇವೆ. ಆದರೆ ಇಲ್ಲಿ ಒಂದು ನಿಮಿಷ. ಸೊ ಇವತ್ತೇನಾಗಿದೆ, ಕಾವೇರಿ ಈ ಯಾವ ಟ್ರಿಬ್ಯುನಲ್ ಅವಾರ್ಡ್ ಇದೆ ಆ ಅವಾರ್ಡಿನ ಲಾಸ್ಟ್ ವಾಲ್ಯೂಮಲ್ಲಿ ಏನು ಅವರ ಫೈನಲ್ ಫೈಂಡಿಂಗ್ಸ್ ಕೊಟ್ಟಿರ್ತಕ್ಕಂಥದ್ರಲ್ಲಿ ಬೋರ್ಡಲ್ಲಿ ಯಾರ್ಯಾರು ಇರಬೇಕು ಅಂತೇಳಿ ಅವರೇ ಆ ಅವಾರ್ಡಲ್ಲಿ ಸ್ಪಷ್ಟಪಡಿಸಿದ್ದಾರೆ, ಇದನ್ನು ನಾವು ಗಮನಿಸಬೇಕು. ಸೊ ಇಲ್ಲಿರ್ತಕ್ಕಂಥ 4 ರಾಜ್ಯಗಳಲ್ಲಿ ನಾವು ಹೈಯರ್ ರೈಪೇರಿಯನ್ ಸ್ಟೇಟ್ ಲೋಯರ್ ರೈಪೇರಿಯನ್ ಸ್ಟೇಟ್ಸ್ ಕೇರಳ ಇರ್ಬೋದು, ಪಾಂಡಿಚೇರಿ ಇರ್ಬೋದು, ತಮಿಳ್ನಾಡು ಇರ್ಬೋದು, ಅವರಿಗೂ ಈಕ್ವಲ್ ರೆಪ್ರೆಸೆಂಟೇಷನ್ ಇರುತ್ತೆ, ಇದನ್ನು ಗಮನಿಸಬೇಕು. ಅಲೋಕೇಷನ್ ವಾಟರ್ ಅಲೋಕೇಷನ್ ಬೇಸಿಸ್ ಮೇಲೆ ಅಲ್ಲ, 4 ರಾಜ್ಯಗಳಿಗೆ ಈಕ್ವಲ್ ರೆಪ್ರೆಸೆಂಟೇಷನ್
ಪ್ಲಸ್ ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಷನ್ ಇರತಕ್ಕಂಥದ್ದಿದೆ. ಸೊ ಒಂದು ಕಡೆ ಲೋಯರ್ ರೈಪೇರಿಯನ್ ಸ್ಟೇಟ್ಸ್ನವರು ಒಂದಾದರೆ ಹೈಯರ್ ರೈಪೇರಿಯನ್ ಸ್ಟೇಟ್ ಆಗಿರ್ತಕ್ಕಂಥ ಕರ್ನಾಟಕದವ್ರ ಮೇಲೆ ಯಾವ ರೀತಿಯ ಸವಾರಿ ಆಗಬಹುದು ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೇನೆ. ಈಗ ತುಂಗಭದ್ರಾ ಡ್ಯಾಮ್ನ ಅಲ್ಲಿ ಬೋರ್ಡ್ ಇದೆ, ನಾನು ನಿಮಗೆ ಒಂದು ಹೇಳ್ತೇನೆ. ಆ ತುಂಗಭದ್ರಾ ಡ್ಯಾಮಲ್ಲಿ ಸುಮಾರು 32-33 TMC ನೀರು ಏನು ಉಳಿತಾ ಇತ್ತು, ಅದು ಇವತ್ತು ಹೂಳು ತುಂಬಿದೆ. ಆ ಹೂಳನ್ನು ತೆಗಿತಕ್ಕಂಥದಕ್ಕೆ ಅಲ್ಟಿಮೇಟ್ಲಿ ಹೂ ಹ್ಯಾಸ್ ಟು ಡಿಸೈಡ್, ದಟ್ ಬೋರ್ಡ್ ಹ್ಯಾಸ್ ಟು ಡಿಸೈಡ್. ಹೌದು, ಏನೆಲ್ಲ ಪ್ರಯತ್ನಗಳು, ಯಾಕಂದರೆ ಹೂಳು ತೆಗೆದ್ರೆ ನೀರು ಉಳಿಯುವಂಥದ್ದು ರಾಜ್ಯದಲ್ಲಿ. ಸೊ ಆದರೆ ಆ ಹೂಳು ತೆಗಿತಕ್ಕಂಥದಕ್ಕೆ ಬೋರ್ಡ್ ಇಲ್ಲಿವರೆಗೂ ತೀರ್ಮಾನ ಮಾಡದೇ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಈ ಬೋರ್ಡ್ ಮಾಡುವಂಥ ಡೈರೆಕ್ಷನ್ ಇವತ್ತೇನು ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಾರೆ, ಇದು ನಮಗೆ ಮಾರಕ ಆಗುತ್ತೆ ಅನ್ನುವಂಥ ಭಯ ನನಗಂತೂ. ಎರಡು ಪ್ರಮುಖ ಪ್ರಶ್ನೆಗಳು ಉಗ್ರಪ್ಪನವರು ಎತ್ತಿರುವಂಥದ್ದು, ಎರಡು ಪ್ರಮುಖ ಪ್ರಶ್ನೆಗಳು. ನದಿ ನೀರು ನಿರ್ವಹಣೆಗೆ ರಚಿಸಲ್ಪಡುವಂಥ ಬೋರ್ಡ್ನಲ್ಲಿ ಕೇರಳಕ್ಕೂ ಅಷ್ಟೇ ಮಾನ್ಯತೆ, ಪಾಂಡಿಚೇರಿಗೂ ಅಷ್ಟೇ ಮಾನ್ಯತೆ, ತಮಿಳುನಾಡಿಗೂ ಅಷ್ಟೇ ಮಾನ್ಯತೆ. ಅವು ನಮ್ಮಿಂದ ನೀರನ್ನು ಪಡೆಯುವಂಥ ಮೂರು ರಾಜ್ಯಗಳು. ಆ ಮೂರು ರಾಜ್ಯಗಳು ಒಂದಾದರೆ ನಮ್ಮ ಬಲ ಬೋರ್ಡ್ನಲ್ಲಿ ಕಡಿಮೆ ಆಗುತ್ತೆ. ಬೋರ್ಡ್ನ ಉದ್ದೇಶ ಕೇವಲ ನೀರು ಹಂಚಿಕೆ ಮಾಡೋದಲ್ಲ, ಅಣೆಕಟ್ಟುಗಳ ನಿರ್ವಹಣೆಯನ್ನು ಕೂಡ ಮಾಡಬೇಕು. ತುಂಗಭದ್ರಾ ಅಣೆಕಟ್ಟಿನ ತುಂಬ ಹೂಳು ತುಂಬಿಕೊಂಡಿದೆ, ಬೋರ್ಡ್ ಆ ಹೂಳನ್ನು ತೆಗೆಸುವ ನಿರ್ಧಾರಕ್ಕೆ ಬರ್ತಾ ಇಲ್ಲ. ಅಲ್ಟಿಮೇಟ್ಲಿ ತೊಂದರೆ ಅನುಭವಿಸೋದು ಯಾರು? ಕರ್ನಾಟಕ. ಇದೊಂದು ಅಪಾಯಕಾರಿ ಬೆಳವಣಿಗೆ ಅಂತ ನಮಗೆ ಅನ್ನಿಸ್ತಾ ಇದೆ. ಉಗ್ರಪ್ಪನವರ ವಾದ ಮೇಲ್ನೋಟಕ್ಕೆ ತುಂಬ ಸರಿಯಾದಂಥ ವಾದ. ಬೋರ್ಡು ನಾವು ಅಂದುಕೊಂಡಷ್ಟು ಸಭ್ಯ ಆಗೋದಿಲ್ಲ, ನಾವು ಅಂದುಕೊಂಡಷ್ಟು ಅಪಾಯಕಾರಿ ಆಗುತ್ತೋ ಬಿಡುತ್ತೋ ದಟ್ ಈಸ್ ಸೆಕೆಂಡ್ರಿ. ಆದರೆ ಬೋರ್ಡಿನ ರಚನೆ ಕರ್ನಾಟಕದ ಹಿತಾಸಕ್ತಿಗೆ ಮಾರಕ. ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ, ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರೆಸ್ತೇನೆ.